ಈ ವಿಡಿಯೋದಲ್ಲಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳನ್ನು ನೋಡೋಣ ಈ ವಿಡಿಯೋ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ಒಂದು ಪ್ರಮುಖವಾದ ಮಾಹಿತಿ ಪಿ ಒ ಎಕ್ಸಾಮ್ ಯಾವಾಗ ಕಾನ್ಫರ್ಮ್ ಆಗ್ತಿದೆ ಅಂತ ಕೇಳ್ತಾ ಇದ್ರಿ ಅದು ಎಲೆಕ್ಷನ್ಗಿಂತ ಮುಂಚೆನೇ ಆಗ್ಬೋದು ಅಥವಾ ನಂತರ ಆಗ್ಬೋದು ಹೇಳೋಕ್ಕಾಗಲ್ಲ ಬಟ್ ಏನಾಗತ್ತಪ್ಪ ಅಂದರೆ ಇಲ್ಲಿ ನೋಟಿಫಿಕೇಶನ್ ಏನಾರು ಕಾಲ್ ನೋಟಿಫಿಕೇಶನ್ ಹೊರಡಿಸಿದಾರಂದರೆ ನೆಕ್ಸ್ಟ್ ಎಕ್ಸಾಮ್ಗೆ ಸಿಕ್ಕಾಬಟ್ಟೆ ಕಡಿಮೆ ಗ್ಯಾಪ್ ಇರುತ್ತೆ ಒಂದೂವರೆ ತಿಂಗಳಿಂದ ಎರಡು ತಿಂಗಳು ಮ್ಯಾಕ್ಸಿಮಮ್ ಮಾತ್ರ ಟೈಮ್ ಇರುತ್ತೆ ಹಂಗಾಗಿ ಆ ನೋಟಿಫಿಕೇಶನ್ ಆದಮೇಲೆ ಈ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ ಹಾಗಾಗಿ ಈಗಲಿಂದನೇ ಅಭ್ಯಾಸ ಮಾಡಿರಿ ಅಂತ ಹೇಳ್ತೀನಿ ಹಾಗೂ ನೀವು ಯಾರಾದರೂ ಹೊಸ್ದಾಗಿ ಈ ವಿಡಿಯೋ ನೋಡ್ತಿದ್ರೆ ಹಳೆಯ ಎಲ್ಲ ಪಿ ಡಿ ಸೀರೀಸ್ನ ವಿಡಿಯೋಗಳನ್ನು ಕಂಪ್ಲೀಟಾಗಿ ನೋಡಿರಿ ಪ್ರತಿಯೊಂದು ವಿಡಿಯೋ ಒಂದು ವಿಶೇಷವಾದ ಮಾಹಿತಿಯನ್ನು ಹೊಂದಿರುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಸತಿ ಚೆಕ್ ಮಾಡಿರಿ ಪಂಚಾಯತ್ ರಾಜ್ ಕಾಯ್ದೆಯು ಈ ಕೆಳಗಿನ ಯಾವುಗಳನ್ನು ನೀಡಿದೆ ಪ್ರತಿ ಐದು ವರ್ಷಗಳಿಗೆ ಚುನಾವಣೆ ಪಂಚಾಯತ್ಗಳಿಗೆ ತೆರಿಗೆ ವಿಧಿಸುವ ಅಧಿಕಾರ ಮಹಿಳೆಯರಿಗೆ ಎಸ್ ಸಿ ಮತ್ತು ಎಸ್ ಟಿಗಳಿಗೆ ಮೀಸಲಾತಿ ನೀವೇನಾದರೂ ನಮ್ಮ ವಿಡಿಯೋನ ಕಂಟಿನ್ಯೂಸ್ ನೋಡ್ಕೊಂತ ಬಂದಿದ್ರೆ ಈ ಕ್ವೆಶನ್ಗೆ ಆನ್ಸರ್ ಮಾಡಿರ್ಬೋದು ಮಾಡ್ಬೋದಾಗಿರುತ್ತೆ ಇದು ಪೀಡುವ ಎರಡು ಸಾವಿರದ ಹದಿನೇಳರ ಎಕ್ಸಾಮಲ್ಲಿ ಕೇಳಿರುವಂತಹ ಆಗಿದೆ ನೋಡಿ ಈ ಪಂಚಾಯತ್ಗಳಿಗೆ ಪ್ರತಿ ಐದು ವರ್ಷಗಳಿಗೊಮ್ಮೆ ಚುನಾವಣೆ ನಡೆಸ್ತಾರೆ ಇನ್ನೇನಾದರೂ ಐದು ವರ್ಷದ ಅಧಿಕಾರಾವಧಿ ಮುಗಿಯೋದಕ್ಕಿಂತ ಮುಂಚೆ ಪಂಚಾಯತ್ ವಿಸರ್ಜನೆ ವಿಸರ್ಜನೆಗೊಂಡರೆ ಅಲ್ಲಿ ಮಧ್ಯಂತರ ಚುನಾವಣೆಯನ್ನು ನಡೆಸ್ತಾರೆ ಉದಾಹರಣೆ ಹೇಳಪ್ಪ ಅಂದರೆ ಟೋಟಲಾಗಿ ಐದು ವರ್ಷ ಅಧಿಕಾರ ಇರುತ್ತೆ ಒಂದನೇ ವರ್ಷದಿಂದ ಮಿಸ್ಸಾಗಿ ಏನಾದರೂ ಎರಡನೇ ವರ್ಷಕ್ಕೇನಾದರೂ ಈ ಪಂಚಾಯತ್ ಸಂಸ್ಥೆಗಳನ್ನು ವಿಸರ್ಜನೆ ಮಾಡಿದರೆ ಇಲ್ಲಿ ಮಧ್ಯಂತರ ಎಲೆಕ್ಷನ್ ಮಾಡ್ತಾರೆ ಮತ್ತು ಇಲ್ಲಿದ್ದ ಐದು ವರ್ಷಗಳಿಗೆ ಅಂದರೆ ಒಟ್ಟು ಎಂಟು ಇಲ್ಲಿಂದ ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ನಾಲ್ಕು ಎಂಟು ಇಲ್ಲಿ ಇಷ್ಟು ಐದು ವರ್ಷಗಳಿಗೆ ಮತ್ತೆ ಮುಂದುವರಿಯುತ್ತೆ ಪಂಚಾಯಿತಿಗಳಿಗೆ ತೆರಿಗೆ ವಿಧಿಸುವ ಅಧಿಕಾರ ಇದು ಕೂಡ ಇರುತ್ತೆ ನೋಡಿರಿ ಯಾಕಪ್ಪ ಅಂದರೆ ಪಂಚಾಯತ್ಗಳ ಅಭಿವೃದ್ಧಿ ಕಾರ್ಯಗಳಿಗೆ ಬೇಕಾದಂತಹ ಹಣಕಾಸಿನ ಮೂಲ ಕೂಡ ಈ ತೆರಿಗೆ ವಿಧಿಸೋದಾಗಿರುತ್ತೆ ಇನ್ನು ಪಂಚಾಯಿತಿ ಚುನಾವಣೆಗಳಲ್ಲಿ ಮಹಿಳೆಯರಿಗೆ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ನೀಡಬೇಕು ಅಂತ ಹೇಳ್ತದೆ ಇದು ಕೂಡ ಸರಿಯಾಗಿದೆ ಹಾಗಾಗಿ ಇಲ್ಲಿ ಕೆಳಗಡೆ ಹೇಳಿಕೆಗಳು ಒಂದು ಮಾತ್ರ ಸರಿ ಒಂದು ಎರಡು ಸರಿ ಒಂದು ಎರಡು ಮೂರು ಸರಿ ಅಂತ ಇತ್ತು ನಾನು ಬರೋದು ಇದಾಗುತ್ತೆ ಅಂತೇಳಿ ನಾನು ಬರೋದಿಲ್ಲ ಇಲ್ಲಿ ಮೂರು ಕೂಡ ಸರಿಯಾಗಿದ್ದಾವೆ ಈ ಥರ ನೀವು ಪಾಯಿಂಟ್ಗಳನ್ನು ನೆನಪಿಟ್ಟುಕೊಬೇಕು ಇವಾಗ ಎಕ್ಸಾಮಲ್ಲಿ ಕೇಳ್ತವೆ ಇನ್ನು ವೀಡಿಯೋ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ವೀಡಿಯೋದ ಮಾಹಿತಿ ಏನಾದರೂ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರೆವಾಡ್ರಿ ಚಾನಲ್ನ ಹೊಸ್ದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೂ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ನೋಡಿರಿ ಕರ್ನಾಟಕ ಪಂಚಾಯತ್ ರಾಜ್ ಕಾಯಿದೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಒಟ್ಟು ಹತ್ತೊಂಬತ್ತು ಅಧ್ಯಾಯಗಳು ಮುನ್ನೂರ ಇಪ್ಪತ್ತೊಂದು ಪ್ರಕರಣಗಳು ಒಟ್ಟು ನಾಲ್ಕು ಅನುಸೂಚಿಗಳನ್ನು ನೋಡ್ತೀವಿ ಇಷ್ಟು ಕಲ್ತ್ರೆ ಪಂಚಾಯತ್ ರಾಜ್ ಸಿಲೆಬಸ್ಸು ಕಂಪ್ಲೀಟ್ ಆಗುತ್ತೆ ಇನ್ನು ಓದ್ವಿಡದಲ್ಲಿ ಹೇಳಿದಂಗೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಾಯ ಒಂದರಿಂದ ಆರೂವರೆಗೆ ನೋಡ್ತೀವಿ ಪ್ರಕರಣಗಳು ಒಂದರಿಂದ ನೂರ ಹದಿನೆಂಟುವರೆಗೆ ನೋಡ್ತೀವಿ ಹಾಗಾದರೆ ಅಧ್ಯಾಯ ಒಂದನ್ನು ನೋಡೋದರೆ ಪ್ರಾರಂಭಿಕ ಮತ್ತು ವ್ಯಾಖ್ಯೆಗಳು ಅಂತ ಹೇಳುತ್ತೆ ಪಂಚಾಯತ್ ರಾಜ್ ಕಾಯ್ದೆಯ ಪ್ರಾರಂಭ ಅಂತ ಹೇಳ್ತಾರೆ ಇಲ್ಲಿ ಕೆಲವೊಂದು ಪದಗಳ ವಿವರಣೆ ಅರ್ಥ ವಿವರಣೆ ಬಗ್ಗೆ ಹೇಳುತ್ತೆ ಅದರಲ್ಲಿ ಪ್ರಕರಣ ಒಂದು ಏನು ಅಂದರೆ ನೋಡಿರಿ ಅಧ್ಯಾಯ ಒಂದರಲ್ಲಿ ಒಟ್ಟು ಎರಡು ಪ್ರಕರಣಗಳನ್ನು ನೋಡ್ತೀವಿ ಪ್ರಕರಣ ಒಂದು ಮತ್ತು ಪ್ರಕರಣ ಎರಡು ಅಂಥೇಳಿ ಪ್ರಕರಣ ಒಂದು ಏನು ಹೇಳ್ತಪ್ಪ ಅಂದರೆ ಚಿಕ್ಕ ಹೆಸರು ಮತ್ತು ಪ್ರಾರಂಭ ಅಂಥೇಳಿ ಅದು ಯಾವ ಹೆಸರಪ್ಪ ಅಂದರೆ ಈ ಅಧಿನಿಯಮವನ್ನು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಅಂತ ಕರೀತಾರೆ ಅಂತ ಹೇಳ್ತಾರೆ ಅದೇ ಈ ಕಾಯ್ದೆಗೆ ಎರಡನೇ ತಿದ್ದುಪಡಿಯನ್ನು ಎರಡು ಸಾವಿರದ ಹದಿನೈದರಂದು ತಂದು ಇದನ್ನು ಹೆಸರನ್ನು ಏನಂತ ಬದಲಾಯಿಸ್ತಾರಪ್ಪ ಅಂದರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ತೊಂಬತ್ಮೂರು ಅಂತ ಕರೀತಾರೆ ಹಾಗಾಗಿ ನಾವು ಇದೇ ಹೆಸರನ್ನು ಬಳಸಬೇಕು ಇನ್ನು ಪ್ರಕರಣ ಏನು ಹೇಳ್ತಪ್ಪ ಅಂದರೆ ಅರ್ಥ ವಿವರಣೆ ಕೆಲವು ಪದಗಳಿಗೆ ಅರ್ಥ ವಿವರಣೆ ಹೇಳ್ತದೆ ಟೋಟಲಾಗಿ ನಾವು ನಲವತ್ತ್ಮೂರು ಪದಗಳ ಅರ್ಥ ವಿವರಣೆಯನ್ನು ನೋಡ್ತೀವಿ ಈ ನಲವತ್ತ್ಮೂರು ಪದಗಳಲ್ಲಿ ಎರಡು ಸಾವಿರದ ಹದಿನೈದರ ಎರಡನೇ ತಿದ್ದುಪಡಿಯಲ್ಲಿ ಕೆಲವು ಪದಗಳನ್ನು ಆ್ಯಡ್ ಮಾಡ್ತಾರೆ ಅವು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಈ ಪದಗಳು ಏನಕ್ಕಪ್ಪ ಅಂದರೆ ಈ ಸಿಲೆಬಸ್ಸಲ್ಲಿ ಪದೇ ಪದೇ ಬಂದೋಗ್ತವೆ ಹಾಗೂ ಪಂಚಾಯಿತಿಯ ಕಾರ್ಯಗಳಲ್ಲಿ ಈ ಹೆಸರುಗಳು ಪದೇ ಪದೇ ಬಂದೋಗ್ತವೆ ಇವುಗಳ ಬಗ್ಗೆ ನಿಮಗೆ ಗೊತ್ತಿರಬೇಕಾಗಿರುತ್ತೆ ಎಕ್ಸಾಮಲ್ಲಿ ಕೇಳಿದರೂ ಕೂಡ ಒಂದೇದು ಅಸಿಸ್ಟೆಂಟ್ ಕಮಿಷ್ನರ್ ಇವರು ರೆವಿನ್ಯೂ ಉಪವಿಭಾಗದ ಅಸಿಸ್ಟೆಂಟ್ ಕಮಿಷ್ನರ್ ಆಗಿರ್ತಾರೆ ರೆವಿನ್ಯೂ ಅಂದರೆ ಕಂದಾಯ ಉಪವಿಭಾಗದ ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಾರೆ ಎ ಸಿ ಅಂತ ಕರೀತಾರೆ ಈ ಎ ಸಿ ಅವರಿಗೆ ಈ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಾಜೀನಾಮೆ ನೀಡಬೇಕಾದ್ರೆ ಇವರಿಗೆ ಕೊಡ್ತಾರೆ ನಾನು ಹಾಳೆ ಬೇಡದಲ್ಲಿ ಹೇಳಿದ್ದೀನಿ ಎಕ್ಸಾಮಲ್ಲಿ ಕೇಳಿದ್ರು ಇನ್ನು ಪಂಚಾಯಿತಿಗಳ ಚುನಾವಣೆಗಳಲ್ಲಿ ಮೀಸಲಾತಿ ನೀಡಬೇಕಾದ್ರೆ ಅಲ್ಲಿ ಹಿಂದುಳಿದ ವರ್ಗ ಅಂತ ಬರುತ್ತೆ ಎಸ್ ಸಿ ಎಸ್ ಟಿ ಅಂತ ಬರುತ್ತೆ ಯಾವ ರೀತಿ ಮಾಡ್ತಾರೆ ಅಂತ ನೋಡೋದಾದ್ರೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸ್ಥಾನಗಳಲ್ಲಿ ಚುನಾವಣಾ ಸ್ಥಾನಗಳಲ್ಲಿ ಮತ್ತು ಅದರ ಅಧ್ಯಕ್ಷರ ಹುದ್ದೆಗಳಲ್ಲಿ ಮೀಸಲಾತಿಯ ಉದ್ದೇಶಕ್ಕಾಗಿ ನೋಡಿರಲಿ ಮೀಸಲಾತಿ ಎಸ್ ಸಿ ಎಸ್ ಟಿ ಮತ್ತು ಮಹಿಳೆಯರಿಗೆ ಮೀಸಲಾತಿ ನೀಡಬೇಕಂತ ಹೇಳ್ತಾರೆ ಉದ್ದೇಶಕ್ಕಾಗಿ ಕಾಲ ಕಾಲಕ್ಕೆ ಸರ್ಕಾರದಿಂದ ಏಯ್ಟಿ ಪರ್ಸೆಂಟ್ ಮತ್ತು ಬಿ ಟ್ವೆಂಟಿ ಪರ್ಸೆಂಟ್ ಪ್ರವರ್ಗಗಳೆಂಬುದಾಗಿ ವರ್ಗೀಕರಿಸಬಹುದಾದ ಮತ್ತು ಅಧಿಸೂಚಿಸಬಹುದಾದ ಅಂತಹ ವರ್ಗ ಅಥವಾ ವರ್ಗಗಳ ನಾಗರಿಕರನ್ನು ಹಿಂದುಳಿದ ವರ್ಗ ಅಂತ ಕರೀತಾರೆ ಇವೇನು ಈ ಹಿಂದುಳಿದ ವರ್ಗ ಅಂದರೆ ಏನಂತೇಳಿ ಎಕ್ಸಾಮಲ್ಲಿ ಎಲ್ಲೂ ಕೇಳೋದಿಲ್ಲ ಈ ಹಿಂದುಳಿದ ವರ್ಗ ಅಂದರೆ ಏನಂತೇಳಿ ನಿಮಗೆ ಗೊತ್ತಿತ್ತಪ್ಪ ಅಂದರೆ ಈ ಸಿಲೆಬಸ್ ಈಸಿ ಆಗುತ್ತೆ ಅಲ್ಲಿ ಪದೇ ಪದೇ ಬಂದು ಹೋಗ್ತಾ ಇರುತ್ತೆ ಈ ಅತಿ ಅದೆಲ್ಲ ಹಾಗಾಗಿ ನೀವು ಅದ್ರ ಬಗ್ಗೆ ಒಂದು ಸತಿ ನೋಡಬೇಕು ಇನ್ನು ವ್ಯವಹಾರ ಅಂದರೆ ಯಾವುದೇ ವ್ಯಾಪಾರ ವಾಣಿಜ್ಯ ವ್ಯವಹಾರ ಅಥವಾ ತಯಾರಿಕೆ ಅಥವಾ ವ್ಯಾಪಾರ ಸಂಸ್ಥೆಗಳನ್ನು ಒಳಗೊಳ್ಳುತ್ತೆ ಇಲ್ಲಿ ಯಾವ ರೀತಿ ವ್ಯಾಪಾರ ಮಾಡ್ತಾರೆ ಚಿಕ್ಕ ವ್ಯಾಪಾರನ ದೊಡ್ಡ ವ್ಯಾಪಾರ ಅದಕ್ಕೆ ಯಾವ ರೀತಿ ತೆರಿಗೆ ಗುರುತಿಸ್ಬೇಕು ಪ್ರತಿಯೊಂದಕ್ಕೂ ವಿಧ ವಿಧವಾಗಿ ತೆರಿಗೆ ವಿಧಾನ ಇರುತ್ತೆ ಅದಕ್ಕೆಲ್ಲ ಇದು ಬೇಕಾಗ್ತದೆ ವ್ಯವಹಾರ ಅಂಥೇಳಿ ಇಷ್ಟ ಆಗಿತ್ತು ಈ ವಿಡಿಯೋ ಎಲ್ರಿಗೂ ಧನ್ಯವಾದಗಳು